ಸಮಾರಂಭ ನಡೀಬೇಕು ಅಂತ ನಾವು ಸಾಕಷ್ಟು ಜನ ಅವರು ಮೊದಲು ನಾನು ಹುಟ್ಟಹಬ್ಬ ಆಚರಿಸಿಲ್ಲ ನಾನು ಆಚರಿಸ್ಕೊಳ್ಳಲ್ಲ ಅಂತಂದು ಅವರು ಒಂದು ಹೇಳಿಕೆ ಇತ್ತು. ಆದರೆ ನಾವು ಎಲ್ಲ ನಮ್ಮ ನಾಯಕರುಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು, ಕಾಂಗ್ರೆಸ್ನ ಅಭಿಮಾನಿಗಳು ಇಲ್ಲ, ತಾವು ದಯಮಾಡಿ 75ನೇ ವರ್ಷವನ್ನು ನಮ್ಮ ದಾವಣಗೆರೆಯಲ್ಲಿ ಆಚರಣೆ ಮಾಡಬೇಕು ಅಂದಾಗ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ದಾವಣಗೆರೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಮುಖ್ಯವಾಗಿ ದಾವಣಗೆರೆ ಅಂದರೆ ಮಧ್ಯಭಾಗದಲ್ಲಿ ಸಾಕಷ್ಟು ಜನ, ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಚುನಾವಣೆ ಸಮಯದಲ್ಲಿ ಪ್ರಾರಂಭ ಆದಂತ ಚುನಾವಣೆಯ ಯಾವುದೇ ಹಿಂದೆ ಸೋನಿಯಾ ಗಾಂಧಿ ಅವರು ಚುನಾವಣೆ ಪ್ರಚಾರವನ್ನು ಇಲ್ಲಿಂದ ಪ್ರಾರಂಭ ಮಾಡಿದರು. ಅವಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದರು. ಅದೇ ರೀತಿ ಈಗ ನಮ್ಮ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿ ನಮ್ಮ ದಾವಣಗೆರೆಯಿಂದನೇ ಈ ಒಂದು ಚುನಾವಣೆಯ ಪ್ರಣಯಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ತಪ್ಪಾಗಲ್ಲ. ಇದು ದಾವಣಗೆರೆಯಿಂದನೇ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂದರೆ ತಪ್ಪಾಗಲಾರದು. ತಮ್ಮೆಲ್ಲರ ಒಂದು ಆಶೀರ್ವಾದ, ಎಲ್ಲ ಒಂದು ಪ್ರತಿಯೊಬ್ಬರ ಒಂದು ಏನು, ಸಾಕಷ್ಟು ಜನ, ಲಕ್ಷಾಂತರ ಜನಗಳು ಇವತ್ತು ನಾನಾದರೂ ಈ 3 ಕಿಲೋಮೀಟರ್ನಿಂದ ನಡ್ಕೊಂತ ಬಂದ್ವಿ. ಭಾಳ ಒಂದು ಉತ್ಸುಕರಾಗಿ ಮೂಲೆ ಮೂಲೆಯಿಂದ ಇವತ್ತು 10 ಲಕ್ಷಕ್ಕೂ ಮೇಲ್ಪಟ್ಟು ನಮ್ಮ ಆಂಜನೇಯರವರು ಹೇಳ್ತಿರುವಾಗ ಹೇಳಿದರು ಊಟ ಖಾಲಿಯಾಗಿದೆ. ಊಟ ಏನು ಖಾಲಿಯಾಗಿಲ್ಲ, ನಮ್ಮ ದಾವಣಗೆರೆಗೆ ಇನ್ನೂ ಎಷ್ಟು ಜನ ಬಂದರು ಊಟ ಹಾಕಿಸ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆಯಲ್ಲಿ ಈ ಒಂದು ಉತ್ಸಾಹ ಭಾಳ ಯಶಸ್ವಿಯಾಗಿ ಮುಂದುವರಿಲಿ. ಇದಕ್ಕೆ ತಮ್ಮೆಲ್ಲರ ಇನ್ನೂ ಹೆಚ್ಚಿನ ರೀತಿಯಿಂದ ಆಶೀರ್ವಾದ ಸಿಗಲಿ. ಈಗ ಇನ್ನೂ ಸಾಕಷ್ಟು ಜನ ಮಾತನಾಡಿರೋ ಇದರಿಂದ ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಏನೇ ಸಣ್ಣ ಪುಟ್ಟ ತೊಂದರೆಗಳಾದರೂ
ದಯವಿಟ್ಟು ಸುಧಾರಿಸಬೇಕು ಅಂತ ಕೇಳ್ಕೊಂಡು ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿದ್ದರಾಮಯ್ಯ. 19ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಿದಂತ ಅನೇಕ ಲೋಕಸಭಾ ಸದಸ್ಯರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಹೊಂದಿದ್ದಂತ ಎರಡನೇ ಬಾರಿಗೆ ಡಿಕೆ ಸುರೇಶ್ ಅವರು ಬಂದಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಸುರೇಶ್ ಇಲ್ಲಿದ್ದಾರೆ. ಫೈನ್, ಥ್ಯಾಂಕ್ ಯು. ಈಗ ಎಂ ಆರ್ ಸೀತಾರಾಮ್ ಅವರು ತಮ್ಮನ್ನ ಕುರಿತು ಮಾತಾಡ್ತಾರೆ, ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನಿಮ್ಮ ನಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ನಮ್ಮ ರಾಜ್ಯದ ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಮೇಲೆ ನಮ್ಮ ಬೆಳಗಾವಿಯಿಂದ ಬೆಂಗಳೂರವರೆಗೂ, ಈ ಕಡೆ ಕೋಲಾರದಿಂದ ಈ ಕಡೆ ಚಾಮರಾಜನಗರದವರೆಗೂ ಎಲ್ಲರೂ ಈ ರಾಜ್ಯದಲ್ಲಿ ಮೆಚ್ಚಿರುವ ಏಕೈಕ ಜನನಾಯಕರಂದ್ರೆ ನಮ್ಮ ಸಿದ್ದರಾಮಯ್ಯನವರು. ಈಗ ಕಳೆದ ಹಲವಾರು ವರ್ಷಗಳಲ್ಲಿ ನಾವು ಹಿಂದುಳಿದ ವರ್ಗದ ನಾಯಕರ ಬೆಳವಣಿಗೆ ನೋಡ್ಕೊಂಡು ಬಂದಾಗ ಎಲ್ಲರ ಒಮ್ಮತಕ್ಕೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿರೋರು ಮೊದಲನೇದಾಗಿ ದೇವರಾಜ್ ಅರಸ್ ಅವರು. 1970ರಿಂದ ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ 165 ಭರವಸೆಯನ್ನ ಈಡೇರಿಸುವ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು. ನಾವು ಪಾದಯಾತ್ರೆಗಳನ್ನು ಮಾಡಿದ್ವಿ, ಹೊಸಪೇಟೆಯಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಮಾಡಿದ್ವಿ. ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ, ಕೃಷ್ಣಾ ನದಿಯ ನೀರು ಆಂಧ್ರಕ್ಕೆ ಹೋಗ್ತಾ ಇದೆ, ಅದನ್ನ ತಡೆದು ನಮ್ಮ ರಾಜ್ಯದಲ್ಲಿ ಉಪಯೋಗ ಮಾಡ್ತೇವೆ ಅಂತೇಳಿ ಭರವಸೆಯನ್ನ ಕೊಡೋದಕ್ಕೋಸ್ಕರ ನಾವು ಹೋದ್ವಿ. ಕಡೆ ದಿವಸ ಕೂಡಲ ಸಂಗಮದಲ್ಲಿ ಬಸವಣ್ಣನ ಐಕ್ಯ ಸ್ಥಳದಲ್ಲಿ ನಿಂತ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು, ನಾವೆಲ್ಲ ಕಾರ್ಯಕರ್ತರು ನಿಂತ್ಕೊಂಡು ಪ್ರಮಾಣ ಮಾಡಿದ್ವು. ನಮ್ಮ ಸರ್ಕಾರ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ನಮ್ಮ ಬಜೆಟ್ನಲ್ಲಿ 10,000 ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳಿಗೆ ತೆಗೆದಿಡ್ತೇವೆ ಅಂತೇಳಿ ಪ್ರಮಾಣ ಮಾಡಿದ್ವು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 68,000 ಕೋಟಿ ರೂಪಾಯಿಯನ್ನ 5 ವರ್ಷದಲ್ಲಿ ನೀರಾವರಿಗೆ ಖರ್ಚು ಮಾಡಿದ್ದಾರೆ, ಆ ಭರವಸೆಯನ್ನ ಉಳಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಧಿಕಾರದಲ್ಲಿದೆ, ಕೇಂದ್ರದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಕರ್ನಾಟಕದಲ್ಲಿ ಯಾವ ರೀತಿ ಬಂದ್ರು ಅಧಿಕಾರಕ್ಕೆ ಅಂತ ಹೇಳಿ ತಮಗೆ ಗೊತ್ತಿದೆ. ಯಾವ ರೀತಿ ನಮ್ಮ MLAಗಳನ್ನ ಕರ್ಕೊಂಡು ಹೋದ್ರು ಬೊಂಬಾಯಿಗೆ ಅಂತ ಹೇಳಿ ತಮಗೆ ಗೊತ್ತಿದೆ, ತಾವು ನೋಡಿದ್ದೀರಿ. ಆ ಸರ್ಕಾರ ಇವತ್ತಿದೆ. ಅವರಿಗೆ ಯಾವ ವಸ್ತು ಸಿಗಲಿಲ್ಲ. ಸಾಮಾನ್ಯ ಜನ ಉಪಯೋಗ ಮಾಡ್ತಾ ಇರ್ತಕ್ಕಂತ ಮಜ್ಜಿಗೆ ಮೊಸರು ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೇನ್ರಿ? ಇತಿಹಾಸದಲ್ಲಿ ಎಲ್ಲರೂ ಕೇಳಿದಿರ? ನನಗೆ ಆಶ್ಚರ್ಯ ಆಗ್ತದೆ. ನಾವೆಲ್ಲ ಚಿಕ್ಕ ಹುಡುಗರಿರುವಾಗ ನಮ್ಮ ಹಳ್ಳಿಗಳಲ್ಲಿ ಶ್ರೀರಾಮ ನವಮಿ ಮಾಡ್ತಾ ಇದ್ದೊ, ಮಜ್ಜಿಗೆ ಕೊಡ್ತಾ ಇದ್ದೊ, ಪಾನಕ ಕೊಡ್ತಾ ಇದ್ದೊ, ಶರ್ಬತ್ ಕೊಡ್ತಾ ಇದ್ದೊ, ಇದೆಲ್ಲ ಮುಫತ್ತಾಗಿ ಬೀದಿಯಲ್ಲಿ ನಿಂತ್ಕೊಂಡು ಆ ಹೋಗೋರು ಬಂದವ್ರಿಗೆಲ್ಲ ಕೊಡ್ತಾ ಇದ್ದೊ. ಆದ್ರೆ ಭಾರತೀಯ ಜನತಾ ಪಾರ್ಟಿಯವರು ಯಾವ ಶ್ರೀರಾಮನ ಹೆಸರು ಹೇಳ್ತಾರೆ, ಆ ಶ್ರೀರಾಮನ ಹೆಸರು ಹೇಳುವಂತ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಆ ಮಜ್ಜಿಗೆಗೆ 5% ಟ್ಯಾಕ್ಸ್ ಹಾಕಿದ್ದಾರೆ. ಸ್ನೇಹಿತರೆ, ಸಾಮಾನ್ಯ ಜನ ಇವತ್ತಿನ ದಿವಸ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ, ಒಂದು ತರಕಾರಿ ಖರೀದಿ ಮಾಡೋದಕ್ಕೋದ್ರೆ
ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಆಸ್ಪತ್ರೆಗೆ ಹೋದ್ರೆ ನನಗೆ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಹೋದ್ರೆ ಟ್ಯಾಕ್ಸ್ ಹಾಕ್ತಾರೆ. ಇದೇನ ನೀವು ಜನರಿಗೆ ಕೊಟ್ಟಿರ್ತಕ್ಕಂತ ಮಾತು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರಿಗೆ ನಾನು ಪ್ರಶ್ನೆಯನ್ನ ಮಾಡೋದಕ್ಕೆ ಬಯಸ್ತೇನೆ. ನನಗೆ ವಿಶ್ವಾಸ ಇದೆ, ಇವತ್ತು ಲಕ್ಷಾಂತರ ಜನ ಬಂದಿದ್ದೀರಿ. 15 ಕಿಲೋಮೀಟರ್ನಲ್ಲಿ ನಾನು ಅಲ್ಲಿ ಸಿಕ್ಕಾಕೊಂಡೆ. ನನಗೆ ಬರೋದಕ್ಕಾಗ್ಲೇ ಇಲ್ಲ, ಬಹಳ ಕಷ್ಟ ಆಯ್ತು. ಯಾವುದೋ ಟ್ರ್ಯಾಕ್ಸ್ ಹತ್ಕೊಂಡು ಪೊಲೀಸ್ನವರು ಸಹಾಯದಿಂದ ನಾನು ಇಲ್ಲಿ ತನಕ ಬಂದೆ. ಬಹುಶಃ ಇತಿಹಾಸದಲ್ಲಿ ಇನ್ನೊಂದು ಬಾರಿ ಇಂಥ ಕಾರ್ಯಕ್ರಮ ಆಗ್ತದೋ ಇಲ್ಲ ಗೊತ್ತಿಲ್ಲ ನನಗೆ. ಸುಮಾರು 15 ಲಕ್ಷ ಜನ ಸೇರಿದ್ದಾರೆ ಅಂತೇಳಿ ವರ್ತಮಾನ ಬರ್ತಾ ಇದೆ. 15 ಲಕ್ಷ ಜನ ಇವತ್ತಿನ ದಿವಸ ಮಾನ್ಯ ಸಿದ್ದರಾಮಯ್ಯನವರಿಗೆ ಶುಭವಾಗಲಿ. ಇನ್ನು 100 ಕಾಲ ಬಾಳಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಆಡಳಿತ ಕೊಡಿ ಅಂತೇಳಿ ಹೇಳೋದಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಇವತ್ತು ಕಾಂಗ್ರೆಸ್ ಪಕ್ಷ ಬಹುಶಃ ರಾಷ್ಟ್ರದ ಮಟ್ಟದಲ್ಲಿ ಸ್ವಲ್ಪ ಸಂಕಷ್ಟದಲ್ಲಿರಬಹುದು, ಹೆಚ್ಚು ಲೋಕಸಭೆಯಲ್ಲಿ ಸೀಟ್ ಗೆದ್ದಿದೆ ಇರಬಹುದು. ಆದರೆ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ, 20 ಕೋಟಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಈ ದೇಶದಲ್ಲಿ ಲೋಕಸಭೆಯಲ್ಲಿ. ಕಾಂಗ್ರೆಸ್ ಎಲ್ಲೂ ಹೋಗಲಿಲ್ಲ. ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡ್ತೀವಿ ಅಂತ ಹೇಳಿದಂತ ಭಾರತೀಯ ಜನತಾ ಪಾರ್ಟಿಯವರಿಗೆ ಇವತ್ತು ದಾವಣಗೆರೆಯಿಂದ ಒಂದು ಸಂದೇಶ ಹೋಗ್ತಾ ಇದೆ, ನಾವಿದ್ದೇವೆ. ಪೂರ್ವಭಾವಿ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದೆ, ಸಂವಿಧಾನದ ಆಶಯಗಳನ್ನ ಯಾರಾದರೂ ಕರ್ನಾಟಕದಲ್ಲಿ ಯಾರಾದರೂ ನಾಯಕರು ಯಶಸ್ವಿಯಾಗಿ ಕಾರ್ಯಗತ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು. ಪ್ರತಿಯೊಬ್ಬರಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟು ಬಡವರಿಗೆ ಹಸುವಿನಲ್ಲಿ ನರಳುತ್ತಾ ಇರತಕ್ಕಂಥವರಿಗೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟು ರೈತರಿಗೆ ಸಾಲ ಮನ್ನಾ ಮಾಡಿ 1000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತೆಗೆದಿಟ್ಟು ಸಾಲ ಮನ್ನಾ ಮಾಡಿದರು. ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಕೆಲವರು ಮಾತ್ರ ಈ ರಾಜ್ಯದಲ್ಲಿ ಆಸ್ತಿ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗಣಿ ಧಣಿಗಳು ಸ್ವತ್ತನ್ನ ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತೇಳಿ ವಿಧಾನಸಭೆಯಲ್ಲಿ ತೊಡೆ ತಟ್ಟಿದ್ರು ಸಿದ್ದರಾಮಯ್ಯನವರು. ಅವತ್ತಿನ ಬಳ್ಳಾರಿ ದಣಿಗಳಿಗೆ ಬರ್ತೇನೆ ನಿಮ್ಮೂರಿಗೆ ನಡಿ ಅಂತೇಳಿ ವಿಧಾನಸಭೆಯಲ್ಲಿ ಹೇಳಿದರು. ಪಾದಯಾತ್ರೆಯನ್ನ ಮಾಡಿ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ವಿರುದ್ಧವಾಗಿ ಹೋರಾಟ ಮಾಡಿದಂತ ನಾಯಕ ಸಿದ್ದರಾಮಯ್ಯನವರು. ಅದು ಇವತ್ತು ನಾವು ಸ್ಮರಿಸಿಕೊಳ್ಬೇಕಾಗಿದೆ. ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. 40% ಕಮಿಷನ್ ಕೊಡಬೇಕು ಅಂತೇಳಿ ನಾವು ಹೇಳಿದ್ದಲ್ಲ, ಕಾಂಗ್ರೆಸ್ನವರು ಹೇಳಿದ್ದಲ್ಲ. ಒಂದು ರಿಜಿಸ್ಟರ್ಡ್ ಬಾಡಿ ಕಾಂಟ್ರಾಕ್ಟರ್ಗಳ ಸಂಘದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿಗೆ ಕಾಗದ ಬರೀತಾರೆ, ಕರ್ನಾಟಕದಲ್ಲಿ 40% ಕಮಿಷನ್ ಕೇಳ್ತಾ ಇದ್ದಾರೆ. ಯಾವ ತನಿಖೆಯನ್ನು ಕೂಡ ಇಲ್ಲಿವರೆಗೆ
ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳು ಮಾಡಲಿಲ್ಲ. ಯಾತಕ್ಕೋಸ್ಕರ ಕಾಗದ ಬರೆದ್ರು ಅಂತ ಕೇಳಲಿಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಹಿತೈಷಿಗಳು ಅವರ ಮನಸ್ಸನ್ನ ಒಪ್ಪಿಸೋದ್ರ ಮೂಲಕ ಈ ಕಾರ್ಯಕ್ರಮ ಇವತ್ತು ಏರ್ಪಾಟಾಗಿರ್ತಕ್ಕಂತ ಅವರು ಹಳ್ಳಿ ಸೊಗಡಿನ ಮಾತಿನಲ್ಲಿ ಹೇಳ್ತಕ್ಕಂತದ್ದು ಅಂತ ಹೇಳಿದ್ರೆ ಲೇ ಬಿಡ, ನಾನು ಇಲ್ಲಿನ ತನಕ ಒಂದು ವರ್ಷನೂ ನಾನು ಆಚರಣೆ ಮಾಡಿದವನಲ್ಲ, ಈ ವರ್ಷ ಯಾಕೆ ಬೇಕು ಅಂತೇಳಿ. ಆದರೆ ಒಬ್ಬ ರಾಜಕೀಯ ವ್ಯಕ್ತಿ 75 ವರ್ಷಗಳನ್ನು ತುಂಬತಕ್ಕಂಥದ್ದು ಅವರ ಒಂದು ಜೀವಮಾನದ ಮೈಲುಗಲ್ಲು ಅಂತೇಳಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವದಿಸುವುದರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅವರನ್ನು ಕೂಡ ಈ ದಿವಸ ಅವರು ಶುಭವನ್ನು ಹಾರೈಸಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಬಿ ಕೆ ಹರಿಪ್ರಸಾದ್ ಅವರು ಹಾಗೂ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಅವರ ಜೊತೆಯಲ್ಲಿ ಬರೋರಿದ್ದಾರೆ. ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ. ನಾವು ಹೆಚ್ಚು ಸಿದ್ದರಾಮಯ್ಯವರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ನಮ್ಮೆಲ್ಲರಿಗಿಂತ ಹೆಚ್ಚು ಅನುಭವ ಇದೆ. ಈ ಒಂದು ಸಭೆಯಲ್ಲಿ ಬಹಳ ಭಾವಪೂರ್ವಕವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತ ರಮೇಶ್ ಕುಮಾರ್ ಸಾಹೇಬರಿಗೆ ಧನ್ಯವಾದಗಳು. ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಈ ಸಭೆಯನ್ನು ಉದ್ದೇಶಿಸಿ 2 ನಿಮಿಷ ಮಾತಾಡಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಿಮ್ಮ ಪ್ರೀತಿಯ ನಾಯಕ ಆದಂತಹ ಸಿದ್ದರಾಮಯ್ಯ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಎಲ್ಲ ಸಿದ್ದರಾಮಯ್ಯ ಅವರು ಅಭಿಮಾನಿಗಳೇ, ಮೊದಲೇ ಆಗಿ ಇವತ್ತು 75ನೇ ವರ್ಷ ಹುಟ್ಟುಹಬ್ಬದ ನಾವು ಆಚರಿಸ್ತಾ ಇದ್ದೀವಿ. ಮೊದಲೇ ಆಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ನಮ್ಮ ನಾಯಕ ಸಿದ್ದರಾಮಯ್ಯ ಕೊಡೋಕೆ ಬಯಸ್ತಾ ಇದ್ದೀನಿ. ಇದು ಜನಸಾಗರ ನೋಡಿದ್ರೆ ನಮಗಂತೂ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾತ್ರಿ ನಾನು ಬೆಳಗ್ಗೆ ಜಾವ ಒಡವ ಹುಬ್ಳಿಯಿಂದ ಅಂತ ನಾವು ತೀರ್ಮಾನ ಮಾಡಿ ಹುಬ್ಳಿ ಹೋಟ್ಲಲ್ಲಿ ಇದ್ವಿ. ಯಾರೋ ಪೊಲೀಸ್ ಆಫೀಸರ್ ಅಧಿಕಾರಿಗಳು ಫೋನ್ ಮಾಡಿ, ಇಲ್ಲ ಸರ್ ತಾವು ಬೆಳಗ್ಗೆ 6 ಗಂಟೆಗೆ ಹೋದ್ರು ತಾವು ರೀಚ್ ಆಗಲ್ಲ ಕಾರ್ಯಕ್ರಮಕ್ಕೆ, ದಯಮಾಡಿ ಈಗಲೇ ರಾತ್ರಿ ಹೊಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಿದರು. ಹಾಗಾಗಿ ರಾತ್ರಿ 1:30 1 ಗಂಟೆ ರಾತ್ರಿ ನಾನು ಹುಬ್ಳಿ ಬಿಟ್ಟೆ. ನಾನು ಹುಬ್ಳಿ ಬರ್ತಾ ಸರ್ ನೋಡ್ತೀನಿ ಜನ ಸಾಗರ, ರಾತ್ರಿ ಎಲ್ಲಿ ನೋಡಿದ್ರು ಜನ ಒಂದು ಧಾಬಾದಲ್ಲಿ, ಸಣ್ಣ ಧಾಬಾದಲ್ಲಿ 2-3,000 ಜನ ಇದ್ದಾರೆ. ಗಾಡಿ ನಿಲ್ಲಿಸಿ ನಾನು ಕೇಳಿದೆ, ಎಲ್ಲ ಓಡ್ ಬಂದರು. ನಾನು ಬಂದ ತಕ್ಷಣ ಏನು ರೀ ಗುಬ್ಬ ಇಲ್ಲಿ ಧಾಬಾದಲ್ಲಿ ನಿಂತಿದ್ದೀರ ಅಂದರೆ, ಇಲ್ಲ ಸರ್ ನಾವು ಊಟ ಮಾಡಿಲ್ಲ, 2 ಗಂಟೆ ಆಗಿದೆ, ಊಟ ಸಿಗ್ತಾ ಇಲ್ಲ ಈ ಧಾಬಾದಲ್ಲಿ, ಬರೀ 100 ಜನಕ್ಕೆ ಊಟ ಇರೋದಂತೆ, ಊಟ ಇಲ್ಲ. ಮತ್ತು ಹೆಂಗ್ರಿ ಸರ್ ಮಾಡ್ತೀರಾ ಊಟ, ನೀವು ಊಟ ಮಾಡಿಲ್ಲ ಅಂದರೆ ಹೆಂಗಂದ್ರೆ ಸರ್, ನಾವು 1 ವರ್ಷದಿಂದ ಊಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಸಿದ್ದರಾಮಯ್ಯಕ್ಕೋಸ್ಕರ 1-24 ಗಂಟೆ ಊಟ ಮಾಡೋಕ್ಕೆ ಊಟ ಮಾಡಿಲ್ಲ ಅಂದರೆ ನಾವು ಸತ್ತೋಗ್ಬಿಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಜನ ಹೇಳಿದ್ರು. ನಾವು ನಿರೀಕ್ಷೆ ಇಟ್ಟಿದೆ 6-7 ಲಕ್ಷ ಜನ ಇವತ್ತು ಆಚೆ ನೋಡಿದ್ರೆ, ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲೇ ಈ ಥರ ಎಂದೂ ಜನ ಸೇರಿಲ್ಲ ಅಂತ ಜನ ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವ್ರಿಗೆ ಸೇರಿದಾರೆ ಅಂತ ಹೇಳ್ತಾ, ಮುಂದಿನ ದಿನ ಅಲ್ಲಿ 10 ಲಾಖ್ ಕುಚ್ ಭೀ ನೀಯೇ ಕರ್ನಾಟಕಕ್ಕೆ ಅಂದ್ರೆ ಪೂರ ಹಿಂದೂಸ್ತಾನ್ ಕೆ ಅಂದರ್ ಕಾಸ್ಟ್ ಕಭಿ ಐಸಾ ಪಬ್ಲಿಕ್ ನಿಜ ಬಿತ್ತಿ ಇವತ್ತು ಜನ ಸೇರಿದ್ದಾರೆ. ಮುಂದಿನ ದಿನ ಅಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ, ಇವತ್ತು ನೀವು ಸಿದ್ದರಾಮಯ್ಯ ಸಾಹೇಬರು ಪ್ರೀತಿನ ತಾವು ತೋರಿಸಿದ್ದೀರಾ. ನನ್ನ ಅನಿಸಿಕೆ ತಾವು ಪ್ರೀತಿ ಸಿದ್ದರಾಮಯ್ಯ ತಾವು ತೋರಿಸಿರೋದು ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಯಾವ ನಾಯಕನಿಗೆ ಆ ಪ್ರೀತಿ ಸಿಗಲಿಲ್ಲ, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರಿಗೆ ತಾವು ಪ್ರೀತಿ ಸಿಕ್ಕತ್ತಿಲ್ಲ. ಕಾಲಾವಕಾಶ ಕಡಿಮೆ ಇದ್ದಿದ್ದರಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೂ ಬರ್ತಾ ಇದ್ರೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು, ತಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 2023 ತಾವೆಲ್ಲ ಆಶೀರ್ವಾದ ಮಾಡಬೇಕು. ಸಿದ್ದರಾಮಯ್ಯ ಆಯುಷ್ ಆರೋಗ್ಯ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಬೇಕಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ, ಜೈ ಸಿದ್ದರಾಮಯ್ಯ. ಪ್ರೀತಿಯ ಬಂಧುಗಳೇ, ಇದೀಗ
ಮತ್ತು ಇಂಥ ಅನೇಕ ಕಾರ್ಯಕ್ರಮಗಳಾದರೆ ಇನ್ನೊಂದು ಕಡೆ ಬಿಜೆಪಿ ಸರ್ಕಾರದ್ದು ಜಿಎಸ್ಟಿ ನೋಟಿನ ಅಮಾನ್ಯೀಕರಣ ಮತ್ತು ಇತರ ಕೃಷಿ ಕಾಯ್ದೆಗಳಂತಹ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದೀರಿ. ಟುಡೇ ಐ ವಾಸ್ ವೆರಿ ಹ್ಯಾಪಿ ಟು ಸಿ ಸಿದ್ದರಾಮಯ್ಯಜಿ ಅಂಡ್ ಡಿ ಕೆ ಶಿವಕುಮಾರ್ ಹಗಿಂಗ್ ಈಚ್ ಅದರ್ ಆನ್ ದಿ ಸ್ಟೇಜ್. ಇವತ್ತು ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಪರಸ್ಪರ ಆಲಿಂಗನ ಮಾಡಿಕೊಂಡಿದ್ದನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಡಿ ಕೆ ಶಿವಕುಮಾರ್ ಜಿ ಹ್ಯಾಸ್ ಡನ್ ಟ್ರಿಮೆಂಡಸ್ ವರ್ಕ್ ಫಾರ್ ದ ಕಾಂಗ್ರೆಸ್ ಆರ್ಗನೈಸೇಷನ್. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದ ನಂತರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದ್ಭುತಪೂರ್ವವಾದಂತಹ ರೀತಿಯಲ್ಲಿ ಪಕ್ಷ ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಡ್ ದ ಕಾಂಗ್ರೆಸ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಯುನೈಟೆಡ್ ಟು ಡಿಫೀಟ್ ದ ಆರ್ ಎಸ್ ಎಸ್ ಬಿಜೆಪಿ ಇನ್ ಕರ್ನಾಟಕ. ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದೆ ಮತ್ತು ಈ ಒಗ್ಗಟ್ಟು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅನ್ನ ಸೋಲಿಸುವಂತಹ ಶಕ್ತಿಯನ್ನ ಮತ್ತು ಸಾಮರ್ಥ್ಯವನ್ನು ಪಡೆದಿದೆ. ಅಂಡ್ ವೆನ್ ವಿ ಕಮ್ ಟು ಪವರ್ ಇನ್ ಕರ್ನಾಟಕ ಯು ವಿಲ್ ಗೆಟ್ ಅ ಗವರ್ಮೆಂಟ್ ದಟ್ ವರ್ಕ್ಸ್ ಫಾರ್ ದ ಇಂಟ್ರೆಸ್ಟ್ ಆಫ್ ಎವ್ರಿ ಪರ್ಸನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಪ್ರಜೆಯ ಒಳಿತನ್ನು ಬಯಸ್ತಕ್ಕಂಥ ಅವರ ಒಳ್ಳೆಯದನ್ನು ಬಯಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದಕ್ಕೆ ಬದ್ಧವಾಗಿರುವಂಥದ್ದು. ಎ ಕ್ಲೀನ್ ಅಂಡ್ ಅನ್ ಆನೆಸ್ಟ್ ಗವರ್ಮೆಂಟ್ ದಟ್ ಈಸ್ ಇಂಟ್ರೆಸ್ಟೆಡ್ ಇನ್ ದ ಫ್ಯೂಚರ್ ಆಫ್ ದಿಸ್ ಸ್ಟೇಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕಕ್ಕೆ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಶೀಲವಾಗಿ ಯಾವಾಗಲೂ ಕೂಡ ಕೆಲಸ ಮಾಡಿದೆ. ಗವರ್ಮೆಂಟ್ ದಟ್ ವಿಲ್ ಟೇಕ್ ಆಕ್ಷನ್ ಲೈಕ್ ಕನೆಕ್ಟಿಂಗ್ ಕರ್ನಾಟಕ ಟು ದ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಟ್ರಾನ್ಸ್ಫಾರ್ಮಿಂಗ್ ಬೆಂಗಳೂರು. ಕರ್ನಾಟಕ ಮತ್ತು ಅಮೆರಿಕ ಅಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಉದ್ಯಮಗಳು ಇಲ್ಲಿರ್ತಕ್ಕ